ಅದೇ ಮತ್ತೊಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿನ್ನಿಂದ ಕೊಟ್ಟ ತಿಳಿ ಕೇಳಿ ಮನೆ ಕುಟುಂಬದಲ್ಲಿ ಇರೋತ್ತಾರೆ ಯಾರೇ ತೆರಿಗೆ ಕಟ್ಟಿದ್ರು ಕೂಡ ಅವ್ರು ಯಾವ ಬರೋದಿಲ್ಲ ಅಂತ. ಮುಂಚೆ ರೈಲ್ವೆ ಕೊಡಿಸಿದ ಪ್ರಕಾರ ಗಂಡ ಕಟ್ಟಿದ್ರೆ ಅಥವಾ ಪತಿ ಕಟ್ಟಿದ್ರೆ ಇಲ್ಲ ಸ್ಪಷ್ಟೀಕರಣ. ಹೌದು, ಸ್ಪಷ್ಟೀಕರಣ ಕೊಡೋಕೆ ನಾನು ಬಯಸ್ತೀನಿ. ಯಾಕೆಂದ್ರೆ ನಿನ್ನೆ ಮಾಧ್ಯಮದಲ್ಲಿ ಸುಮಾರು ನನ್ನ ಹೇಳಿಕೆಯನ್ನ ತಾವು ತೋರಿಸಿದಿರ ರಾಜ್ಯ ಜನರಿಗೆ, ಸಂದೇಶ ತಪ್ಪು ಹೋಗಬಾರ್ದು. ಬಟ್ ಸ್ಪೆಸಿಫಿಕ್ ಆಗಿ ನಾವು ಮೆನ್ಷನ್ ಮಾಡಿದ್ದು ಗಂಡ ಕೆಲಸ ಮಾಡೋದನ್ನಷ್ಟೇ ಮಾಡಿ ಅಂತ. ಸೊ ಮಗಂದು ಇದು ಬರೋದಿಲ್ಲ, ಇಷ್ಟು ವ್ಯಾಪ್ತಿಗೆ ಒಳಪಡಲ್ಲ. ಈಗ ಇನ್ನೊಂದು ಡೌಟ್ ವ್ಯಕ್ತಪಡಿಸಿದ್ದಾರೆ, ಬಿಪಿಎಲ್ ಕಾರ್ಡ್ ಅಲ್ಲಿ ಮನೆ ಯಜಮಾನಿ ಅಂತ ಮೆನ್ಷನ್ ಇರಬೇಕು ಅಂತ. ಅದು ಹೌದಾ ಅಥವಾ ಇಲ್ಲದೆ ಹೋದ್ರೆ, ಈಗ ಉದಾಹರಣೆಗೆ ನಮ್ಮ ತಂದೆ ಹೆಸರು ಇರುತ್ತೆ, ತಾಯಿ ಹೆಸರಲ್ಲಿ ಯಜಮಾನಿ ಅಂತ ಮೆನ್ಷನ್ ಇರಲ್ಲ, ಅವರಿಗೂ ಅಪ್ಲಿಕೇಬಲ್ ಆಗುತ್ತೆ? ಈಗ ಬಿಪಿಎಲ್ ಕಾರ್ಡ್ನಲ್ಲಿ 90% 95% ಬಿಪಿಎಲ್ ಕಾರ್ಡ್ನಲ್ಲಿ ಮಹಿಳೆಯದನ್ನೇ ಹೆಸರು ಮೆನ್ಷನ್ ಇದೆ. ತಾವು ಡಾಟಾ ತೆಗೆದು ನೋಡಬಹುದು, ಮಹಿಳೆಯರನ್ನೇ ಪ್ರಮುಖ ಅಂತ. ಈಗ ನಾವು ಹೇಗೆ ಮನೆಗಳನ್ನು ಕೊಡಬೇಕಾದ್ರೆ ಮಹಿಳೆ ಹೆಸರಿನಿಂದನೇ ಹೇಗೆ ಕೊಡ್ತೀವಿ, ಹಾಗೆ ಬಿಪಿಎಲ್ ಕಾರ್ಡ್ ಕೂಡ ಅವ್ರ ಹೆಸರಿನಿಂದನೇ ಇದೆ, ಎಪಿಎಲ್ ಕಾರ್ಡ್ ಕೂಡ ಅವ್ರ ಹೆಸರಿನಿಂದ ಇದೆ. ಅಲ್ಲಿ ಮಹಿಳೆ ಇಲ್ಲ ಅಂತಂದ ಸಂದರ್ಭದಲ್ಲಿ ಪುರುಷರ ಹೆಸರಿನಿಂದ ಇದೆ. ಸೊ ಮ್ಯಾಕ್ಸಿಮಮ್ ಮಹಿಳೆಯರು ಇದ್ದಾರೆ. ಅವ್ರದ್ದೇನಾದರೂ ಬಿಪಿಎಲ್ ಕಾರ್ಡ್ ಇದ್ದರೆ ಖಂಡಿತವಾಗ್ಲೂ ಅವರು ಇದಕ್ಕೆ ಒಳಪಡ್ತಾರೆ. ಇನ್ನೂ ಏನಾದರೂ ಅದರ ಬಗ್ಗೆ ತಾವು ಬೆಳಕು ಚೆಲ್ಲಿದ್ರೆ ನಾನು ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡು ಬಂದು ಯಾರ್ಯಾರಿಗೆ ಇದರ ಒಂದು ಫಲ ಸಿಕ್ಕಬೇಕು, ಅನುಕೂಲ ಆಗಬೇಕು, ಅದನ್ನು ಅವ್ರನ್ನೆಲ್ಲರನ್ನೂ ಇನ್ಕ್ಲೂಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅದನ್ನ ಕಾಲಮ್ ಹಾಕಕ್ ಹೇಳ್ತೀನಿ. ಅದಕ್ಕೆ ಅದಕ್ಕೆ ಅಲ್ವಾ ನಾನು ಹೇಳಿದ್ದು, ಆ ಜಾತಿ ಕಾಲಮ್ನ ತೆಗೆದ್ಬಿಟ್ಟು ವರ್ಗ ಅಂತ ಹಾಕ್ತೇವೆ. ಈಗ ಅದು ಇನ್ನೂ ನಾವು ಬಿಡುಗಡೆ ಅಫಿಷಿಯಲ್ ಆಗಿ ಅದನ್ನ ಗೆಜೆಟ್ ನೋಟಿಫಿಕೇಶನ್ ಆಗಬೇಕು, ಅಫಿಷಿಯಲ್ ಆಗಿ ಅದು ಹೊರಗಡೆ ಬರಬೇಕು. ಇದು ಇನ್ನೂ ತಿದ್ದುವಂಥ ಹಂತದಲ್ಲಿದೆ. ಇದನ್ನು ಕರೆಕ್ಟಾಗಿ ಇದರಲ್ಲಿ ಇನ್ನಿನ್ನು ನ್ಯೂನತೆಗಳಿದ್ದಾವೆ ಎಲ್ಲ ಸರಿಪಡಿಸಿ ಆಮೇಲೆ ನಾವು ಬಿಡುಗಡೆ ಮಾಡಿ ಡಿಸೈನ್ ಮಾಡಿದ್ದೀವಿ. ದಿಸ್ ಇಸ್ ದ ಡ್ರಾಫ್ಟ್, ದಿಸ್ ಇಸ್ ದ ಡಿಸೈನ್. ಇದನ್ನ ಇದರಲ್ಲಿನೇ ಸ್ವಲ್ಪ ಅಲ್ಪ ಸ್ವಲ್ಪ ಬದಲಾವಣೆ, ಕಾಲಮ್ನಲ್ಲಿ ಬದಲಾವಣೆ ಮಾಡಿ. ಹೌದು, ಬೆಳಗಾವಿಯಲ್ಲಿ ಕಾರ್ಯಕ್ರಮ ಮಾಡ್ತೀವಿ. ಮೋಸ್ಟ್ ಪ್ರಾಬಬ್ಲಿ 17th or 18th, August 17th ಆರ್ August 18th. ನನಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ, ಅಧಿಕಾರಿಗಳ ಜೊತೆ ಕೇಳ್ಕೊಂಡು ತಮಗೆ ಖಂಡಿತವಾಗ್ಲೂ ಹೇಳ್ತೀನಿ. ಯಾಕಂದರೆ ಪೌಷ್ಟಿಕಾಂಶ ಬೇಕು ಮಕ್ಕಳಿಗೆ, ಅದೇನಾದರೂ ಬಂದಾಗಿದ್ರೆ ಅದನ್ನ ಶೀಘ್ರದಲ್ಲೇ ಮತ್ತೆ ಅದನ್ನ ಇದು ಖಂಡಿತ. ನೋಡಿ, ನಾನು ಮ್ಯಾನಿಫೆಸ್ಟೋನಲ್ಲಿ ಏನಿದೆ ಅದನ್ನು ಮೊದಲು ತಿಳ್ಕೊಳ್ತೀನಿ. ಸ್ತ್ರೀ ಶಕ್ತಿ ಸಂಘಗಳು ನನ್ನ ಇಲಾಖೆಗೂ ಬರ್ತವೆ, ಈಗ ಸುಮಾರು ಸ್ತ್ರೀ ಶಕ್ತಿ ಸಂಘಗಳು ಆರ್ ಡಿ ಪಿ ಆರ್ ಇಲಾಖೆಗೂ ಬರುತ್ತವೆ. ಬಟ್ ಏನು ನಾವು ಮ್ಯಾನಿಫೆಸ್ಟೋನಲ್ಲಿ ಮಾತನಾಡಿದ್ರೆ ಅದೆಲ್ಲ ಹಂತ ಹಂತವಾಗಿ ಖಂಡಿತವಾಗ್ಲೂ ಮಾಡ್ತೀವಿ.